ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಮನೆ ಒಳಗೆ ಬರದೇ ಇರೋಂತ ತಪ್ಪು ಶ್ಯಾಮ ಏನ್ ಮಾಡಿದಾಳೆ? ಏನ್ ಮಾಡಿದ್ಲ, ಮನೇಲಿ ಯಾರಿಗೂ ಹೇಳ್ದೆ ಲಕ್ಷಾಂತರ ರೂಪಾಯಿ ದುಡ್ಡು ತಗೊಂಡು ಹೋಗಿ ಯಾರಿಗೋ ಕೊಟ್ಟು ಬಂದಿದ್ದಾಳೆ. ಇಷ್ಟಕ್ಕೂ ಇವಳಿಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಯಾರು ಕೊಟ್ಟಿದ್ದು? ಯಾರು ಕೊಟ್ಟು ಬಂದ್ಲು? ಇದೆಲ್ಲ ಗೊತ್ತೇ ಇಲ್ಲ. ಉತ್ತರ ಕೊಡು ಅಂದ್ರೆ ಹೇಳ್ತಾ ಇಲ್ಲ. ಅದಕ್ಕೆ ನಿಜ ಹೇಳೋ ತನಕ ಮನೆಯೊಳಗೆ ಬರಬೇಡ ಅಂತ ಹೇಳಿದ್ದು. ಏನಿದು ಶ್ಯಾಮ, ನೀನ್ ಯಾರಿಗಾದ್ರೂ ದುಡ್ಡು ಕೊಟ್ಟಿಯಾ? ಕೊಟ್ಟೇರಿ. ಯಾರಿಗೆ ಕೊಟ್ಟೆ ಹೇಳು ಶ್ಯಾಮ, ಯಾರಿಗೆ ಕೊಟ್ಟೆ? ಈ ವಿಷಯ ಯಾರಿಗೂ ಹೇಳಬಾರ್ದು, ನಮ್ಮಿಬ್ರು ಮಧ್ಯನೇ ಇರ್ಬೇಕು. ಸರಿ ಅಕ್ಕ, ನಾನು ಯಾರಿಗೂ ಹೇಳಲ್ಲ. ದಯವಿಟ್ಟು ಆ ವಿಷಯ ಕೇಳಬೇಡಿ, ನನಗೇನು ಹೇಳಕ್ಕಾಗಲ್ಲ. ಅದ್ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ನೀನ್ ದುಡ್ಡು ಯಾರು ಕೊಟ್ಟೆ ಅಂತ ಹೇಳಿದ್ರೆ ಈ ಗಲಾಟೆನೆ ಇರಲ್ವಲ್ಲ. ಕ್ಷಮಿಸ್ಬಿಡಿ ಮಾವ, ಈ ವಿಷಯದಲ್ಲಿ ಮೌನವಾಗಿರೋದ್ ಬಿಟ್ರೆ ನಾನೇನು ಮಾಡಕ್ಕಾಗಲ್ಲ. ಶ್ಯಾಮ, ನೀನ್ ಯಾವ ತಪ್ಪು ಮಾಡಲ್ಲ ಅನ್ನೋದು ನನ್ನ ನಂಬಿಕೆ. ನೀನ್ ಮಾಡೋ ಯಾವುದೇ ಕೆಲ್ಸದಲ್ಲೂ ತಪ್ಪಿರಲ್ಲ ಅನ್ನೋದು ನನ್ನ ನಂಬಿಕೆ. ನಿಜ ಹೇಳ್ತಿಲ್ಲ ಅಂದ್ರೆ ಅರ್ಥ ನೀ ತಪ್ಪು ಮಾಡಿದ್ಯಾ ಅಂತ ನಾನು ಅನ್ಕೊಳ್ತಾ ಇಲ್ಲ. ಏನೋ ಬಲವಾದ ಕಾರಣ ಇರೋದಕ್ಕೆ ನೀನ್ ಹೀಗ್ ಸೈಲೆಂಟ್ ಆಗಿದ್ಯಾ ಅಂತ ನಂಗೆ ಅರ್ಥ ಆಗತ್ತೆ. ನೀನೊಬ್ನೇ ಅರ್ಥ ಮಾಡ್ಕೊಂಡ್ರೆ ಸಾಕಾಗಲ್ಲ ಅಖಿಲ್, ನಮ್ಮೆಲ್ಲರಿಗೂ ಅರ್ಥ ಆಗ್ಬೇಕಲ್ವಾ? ಅದು ಬಲವಾದ ಕಾರಣನ ಅಥವಾ ಬಲಹೀನ ಕಾರಣನ ಅಂತ. ಅದು ಮಾವ. ಏನಮ್ಮ ಅದೇನಾಯ್ತು ಅಂದ್ರೆ? ನಾನ್ ಹೇಳ್ತೀನಮ್ಮ, ಯೂರ್ಯಾ ಕಿಲ್ಲಕ್ ಬಂದ್ರು. ನಮಸ್ಕಾರ ಭಾವನವರೇ. ನಮಸ್ಕಾರ. ನಮಸ್ಕಾರ ಅಪ್ಪ. ಅಮ್ಮ ಬಂದಿರೋದು ನಿನ್ನ ಅಪ್ಪನೇ. ನಿನ್ನ ಅಪ್ಪನೇ ಅಮ್ಮ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.